ಬಂದು ಇನ್ನೊಂದು ಮಾತು ಕಡೆ ಒಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರಪ್ಪ ಗುರು ಇದ್ದರೆ ಇರಬೇಕು ಎಂತವನು ಬೀರಲಿಂಗನಂತವನು ಶಿಷ್ಯ ಇದ್ದರೆ ಇರಬೇಕು ಎಂತವನು ಮಾಲಿಂಗರಾಯನಂತವನು ಗುರು ಇದ್ದರೆ ಇರಬೇಕು ಎಂತವನು ಬೀರಲಿಂಗನಂತವನು ಶಿಷ್ಯ ಇದ್ದರೆ ಇರಬೇಕು ಎಂತವನು ಮಾಲಿಂಗರಾಯನಂತವನು ಯೋಗಿ ಇದ್ದರೆ ಇರಬೇಕು ಎಂತವನು ಅಮೋಘ ಸಿದ್ಧನಂತವನು ಸಿದ್ಧ ಇದ್ದರೆ ಇರಬೇಕು ಹಾಲ ಸಿದ್ಧನಂತವನು ಮಗ ಹುಟ್ಟಿದರೆ ಹುಟ್ಟಬೇಕು ಎಂತವನು ಕ್ರಾಂತಿ ವೀರ ಸಂಗೊಳ್ಳಿ ರಾಯನ ಅಂತವನು ಯಾಕಂತ ಕೇಳಿದ್ರೆ ಈ ತಾಳವರ್ಸವ್ರನ್ನ ದುರುಮುರುಗಳ ಹೋಗ್ತೀರೇನು ಅದಕ್ಕೆ ಬಹಳಷ್ಟು ಸರ್ಜೋಲಿ ಸರ್ಗಳಾಗಿದ್ರು ಅವರು ಕೂಡ ಪ್ರಶ್ನೆಗಳನ್ನ ಮಾಡ್ಯಾರ ನಾವು ಪ್ರಶ್ನೆಗಳನ್ನ ಮಾಡಿದೀವಿ ನಮ್ಮ ಗಂಟಿ ಗುರುಗಳು ಮತ್ತು ನಮ್ಮ ಎಲ್ಲ ಡಾಕ್ಟರ್ ಸರ್ ಅವರು ಕೂಡ ಏನೋ ಬಹಳ ಚೆನ್ನಾಗಿ ಜನರ ನಗಸ್ಕೋತ ಇಟ್ಟೇ ಹೋಗ್ರಿ ಪ್ರಶ್ನೆಗಳನ್ನ ಎರಡೂ ಮೇಲೆ ಕೇಳಂಗಿಲ್ಲ ತಿಳಿದಷ್ಟು ಜನ ರಸಮಂಜಿ ಮಾಡ್ಕೋತಂತ ಮಾತು ಹೇಳ್ಯಾರ ಅದಕ್ಕೆ ಏನು ಕೇಳುವಂತ ಮಾತೆಲ್ಲ ಬಹಳಷ್ಟು ಮಾತನಾಡಲ್ದೆ ಅವರೆಲ್ಲ ಪ್ರಶ್ನೆನು ಹಾಕ್ಯಾರ ಎಲ್ಲಾನು ಆಗ್ಯದ ಈ ಸಂವಾದ ರೂಪನು ನಮ್ ಗುರುಗಳು ಬ್ಯಾಡಂದಾರ ನಿಮ್ಗೊಂದ್ ಮಾತು ಕೇಳ್ತೀನ ನಾನೇ ಒಂದು ಪ್ರಶ್ನೆ ಕೇಳ್ಬೇಕತ್ತೀನಿ ಇದಕ್ಕೆ ಹೆಂಗತ್ತೀರಿ ನೀ ನನಗೆ ಕೇಳವ ಒಟ್ಟ ಪ್ರಶ್ನೆ ಕೇಳ್ರಿ ಹೆಂಗ್ ಕೇಳ್ಬೇಕು ಅಂತಂದ್ರಿ ಮುಂದಿನ ವರ್ಷ ಈ ಜಾತ್ರೆ ಹಲಸಿನ ಜಾತ್ರೆ ಬರುತ್ತಕ್ಕ ಈ ಕಟ್ಟಿ ಮಾತಾಡ್ತಿರ್ಬೇಕು ನೀ ಮಾತಾಡೋದ್ ಬೇಕೇ ಆಚರ ಸ್ವಾಮಿ ಮಾತ್ರ ನಮ್ಗೆ ಕೂಡೇ ಕೇಳವ ನನ್ ಒಬ್ಬ ಕೇಳವ ಏ ನಿಮ್ ಅಷ್ಟೇ ಕೇಳ್ತೇನ್ರಿ ನನಗೆ ಕೇಳಿದ್ರೆ ಕೂಡಿನ ಮಂದಿ ಚಪ್ಪಲಿಗೆ ತಗೊಂಡ್ರೆ ಅಷ್ಟೇ ಕೇಳಿ ಸುಮ್ ತಾಳ್ಕೊಂಡ್ರಪ್ಪ ಹೆಂಗ್ರಿ ಸರ ನಿಮ್ಗೊಂದ್ ಮಾತು ಕೇಳ್ತೇನ ಕೇಳೋದಂತಂದ್ರೆ ಒಟ್ಟೆ ಹಂಗೆ ಕೇಳಂಗಿಲ್ಲ ನೀವು ಕೇಳಿದ್ರೆ ನಿಮ್ಗೆ 50 ನಾಗಿದ್ರೆ ನಾನು 100 ರೂಪಾಯಿ ಯಾರು ಹೆಚ್ಚು ಕೊಟ್ರೆ ಊಟಕ್ಕೆ ಕರ್ಕೊಂಡು ಹೋದ್ರು ಎಮ್ಮೆ ತಿಂದಾಗ 9 ರೊಟ್ಟಿ
ಕಾಡಿ ಮಾತ್ರ